ಆ ಬಿ ಜೆ ಪಿಯಲ್ಲಿ ನಿಮ್ಮನ್ನು ಇವತ್ತಿಗೂ ಬರಬಾರದಂತ ತಡೆದ ಆ ವ್ಯಕ್ತಿ ಯಾರು ನಿಮ್ಮನ್ನು ಈ ಪರಿಸ್ಥಿತಿಗೆ ತಳ್ಳಿದ ಆ ವ್ಯಕ್ತಿ ಯಾರು ನಾನು ಒಬ್ಬ ವ್ಯಕ್ತಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ಇದು ಶಕ್ತಿ ಅಂದರೆ ಯದ ರಾಜ ತದ ಪ್ರಜಾ ಅಂತ ಹೇಳಿ ಹೇಳ್ತಾರೆ ಸಾಮಾನ್ಯವಾಗಿ ನಾನು ಹೇಗೆ ನಡ್ಕೊಳ್ತೀನೋ ನನ್ನ ಪಕ್ಷದಲ್ಲಿರುವಂಥ ನನ್ನ ಕೆಳಗಡೆ ಇರುವಂಥವ್ರು ಕೂಡ ಅದೇ ರೀತಿ ನಡ್ಕೊಳ್ತಾರೆ ಸೊ ಅದಕ್ಕೆ ನಾನು ಹೇಳಿದ್ದು ಅದ್ವಾನಿ ವಾಜಪೇಯಿ ಅವರು ಸುಷ್ಮಾ ಸ್ವರಾಜು ಆ ಕಾಲದ ಬಿ ಜೆ ಪಿ ಇದಲ್ಲ ಅಂತ ಅಂದಮೇಲೆ ಸೊ ಆ ಸ್ಥಾನಗಳಲ್ಲಿ ಯಾರು ಇದ್ದಾರೆ ನೀವು ಅರ್ಥ ಮಾಡ್ಕೋಬೋದು ಓಕೆ ಅವ್ರು ಎಲ್ಲ ಸೇ ಎಲ್ಲ ಸೇರಿದ್ದಾರೆ ಸರ್ ಈಗ ಫಲಿತಾಂಶ ಬಂದ ನಂತರದಲ್ಲಿ ಏನಾದರೂ ಹಂಗ ಅಸೆಂಬ್ಲಿ ಪರಿಸ್ಥಿತಿ ನಿರ್ಮಾಣ ಆಗಿ ನಿಮ್ಮ ನಿರೀಕ್ಷೆ ಅಂತ ನೀವು ಹದಿನೈದು ಸ್ಥಾನ ಬಂದರೆ ನಿಮ್ಮ ನಿಲುವು ಸ್ಟ್ಯಾಂಡ್ ಏನು ಯಾರ ಜೊತೆ ಸೊ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಒಂದು ಪ್ರಣಾಳಿಕೆಯಲ್ಲಿ ನಾನೇನು ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೀನೋ ಆ ಒಂದು ಭರವಸೆಗಳ ಪೂರೈಕೆಗೆ ಯಾರು ಪೂರಕವಾಗಿ ಸ್ಪಂದಿಸ್ತಾರೋ ಅವ್ರ ಜೊತೆ ನಾನು ಕೈ ಜೋಡಿಸ್ತೀನಿ ನಾನು ಅದು ಆ ಪರಿಸ್ಥಿತಿ ಬಿ ಜೆ ಪಿ ಯೇ ಅದು ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಹಾಗೆ ಆ ವಿಚಾರದಲ್ಲಿ ಯಾರೊಂದಿಗೂ ನಿಮ್ಗೇನು ಯಾಕಂದ್ರೆ ಹೇಳಿದ್ರೆ ಬಿ ಜೆ ಪಿ ನಂಬಿಕೊಂಡು ಬಿ ಜೆ ಪಿಗೆ ಹೋಗಲ್ಲ ಅನ್ನೋ ತೀರ್ಮಾನಕ್ಕೆ ಬಂದಿರುವ ನಿಮಗೆ ಹೌದು ಒಂದು ಸ್ಪಷ್ಟತೆ ಇದೆ ಹೌದು ಅದೇ ನಾಳೆ ದಿನ ಅಧಿಕಾರದ ವಿಚಾರ ಸರ್ಕಾರದ ವಿಚಾರ ಬಂದಾಗ ಯಾಕೆ ಸ್ಪಷ್ಟತೆ ಸ್ಪಷ್ಟತೆ ಅನ್ನೋದು ಏನಂತಂದ್ರೆ ನಾಳೆ ಸಾರ್ವಜನಿಕರಿಗೆ ಒಂದು ಸರ್ಕಾರ ಅಂತೂ ಬೇಕೇ ಬೇಕು ಸೊ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾಗಿದ್ದು ಈ ರಾಜ್ಯಕ್ಕೆ ಅಂಥ ಒಂದು ಸ್ಥಿತಿ ಬರಬಾರ್ದು ಅಂತಲೇ ನಾವು ಯೋಚನೆ ಮಾಡೋಣ ಅಂದರೆ ಹಂಗ ಅಸೆಂಬ್ಲಿ ಬರಬಾರ್ದು ಯಾರಾದರೂ ಒಬ್ಬರು ಸಂಪೂರ್ಣವಾಗಿ ಅಧಿಕಾರಕ್ಕೆ ಬರಲಿ